ಹೌರಾ ತಾಲೂಕಿನ ಯಕಂಬ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಕರ್ಕಾಳ ಗ್ರಾಮದಲ್ಲಿ ಎರಡು ದಿನಗಳಿಂದ ನೀರು ಕುಡಿದು ಅಲ್ಲಿಯ ಜನ ವಾಂತಿ ಭೇದಿಯಿಂದ ಆಸ್ಪತ್ರೆಗಳಲ್ಲಿ ಸೇರಿದ್ದಾರೆ. ಸುಮಾರು 18ಕ್ಕೂ ಅಧಿಕ ರೋಗಿಗಳು ಅವರ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಕೆಲವು ಗ್ರಾಮದ ಜನರು ಗ್ರಾಮದಲ್ಲಿಯೇ ಪ್ರಾಥಮಿಕ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಲ್ಲಿ ಕ್ಯಾಂಪ್ ಅನ್ನು ಮಾಡಿ ಮಾಡ್ತಾ ಇದ್ದಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾರಣ ಏನು ಅಂದರೆ ಒಂದು ಪಂಚಾಯತ್ ಇಲಾಖೆ ಅಧಿಕಾರಿಗಳ ನೆಗ್ಲಿಜೆನ್ಸಿ, ಅವ್ರು ಮಾಡಿರ್ತಕ್ಕಂಥ ನಿರ್ಲಕ್ಷ್ಯದಿಂದ ಕಲುಷಿತ ನೀರು ಕುಡಿದು ಅಲ್ಲಿಯ ಜನ ಇವತ್ತೇನು ಸರಬರಾಜು ಮಾಡಬೇಕಾದಂಥ ನೀರು ಕಲುಷಿತ ನೀರು ಇರೋದ್ರಿಂದ ಆ ನೀರು ಕುಡಿದು ಅಲ್ಲಿಯ ಜನ ವಾಂತಿ ಭೇದಿ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋತ್ರ ಉಡಾಕ ನೀಡ್ತಾ ಇದ್ದಾರೆ. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಸರ್ ಇದಕ್ಕೇನು ಕಾರಣ ಅಂದಾಗ ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ಥರ ವರ್ತನೆ ಮಾಡಿ ಇಲ್ಲಿದ್ದ ಕಾಲು ಕೆತ್ತಿದ್ದಾರೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಆ ಗ್ರಾಮಕ್ಕೆ ಭೇಟಿ ನೋಡಿ ಆ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಬೇಕು ಮತ್ತು ಇದಕ್ಕೆ ಯಾರೇ ಕಾರಣಕರ್ತರಿದ್ದರು ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತ ಈ ಮುಖಾಂತರ ಆಗಿಸ್ತದೆ. ಈಗಾಗಲೇ ಏನು ಗ್ರಾಮದಲ್ಲಿ 3-4 ಯೋಜನೆಗಳ ಮುಖಾಂತರ ನೀರು ಹೋಗುತ್ತದೆ. ಆ ನೀರಿನ ಪೈಪ್ನಲ್ಲಿ ಕಲುಷಿತಗೊಂಡು ಈ ಥರ ಘಟನೆ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗ್ರಾಮಸ್ಥರಿಂದ ಕೇಳಿಬಂದಿದೆ. ಕೂಡಲೇ ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ಯಾರು ಪಂಚಾಯತ್ ಇಲಾಖೆ ಅಧಿಕಾರಿಗಳಿದ್ದರೋ ಅವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ಮುಖಾಂತರ ನಾನು ಆಗ್ರಹಿಸ್ತೇನೆ.